ಕ್ಷೇತ್ರದ ಜನತೆಗೆ ನಾನು ಸದಾ ಚಿರಋಣಿ ಸಚಿವ ಶ್ರೀರಾಮುಲು ಮಳಕಾಲ್ಮೂರು ಕ್ಷೇತ್ರದ ಜನತೆಗೆ ನಾನು ಸದಾ ಚಿರಋಣಿ ಆಗಿರುವೆ ಕಷ್ಟಕಾಲದಲ್ಲಿ ಕೈ ಹಿಡಿದು ರಾಜ್ಯ ಮತ್ತು ರಾಷ್ಟ್ರಮಟ್ಟದಲ್ಲಿ ನನ್ನನ್ನು ಬೆಳೆಸಿದರು ಎಂದು ಸಾರಿಗೆ ಸಚಿವರಾದ ಶ್ರೀರಾಮುಲು ಹೇಳಿದರು ತಾಲೂಕಿನಲ್ಲಿ ಶನಿವಾರದಂದು ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಿ ಮಾತನಾಡಿದ ಅವರು ಈ ಕ್ಷೇತ್ರವು ಅಭಿವೃದ್ಧಿಯಲ್ಲಿ ಬಹಳಷ್ಟು ಹಿಂದುಳಿದಿದೆ ಇಂತಹ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸಿ ಕರ್ನಾಟಕದ ಭೂಪಟದಲ್ಲಿ ಮುಂದುವರೆದ ತಾಲೂಕು ಎಂದು ಗುರುತಿಸುವಂತೆ ಮಾಡುವೆ ತಾಲೂಕಿನಲ್ಲಿ ತುಂಗಭದ್ರಾ ಹಿನ್ನೀರು ಯೋಜನೆ ತ್ವರಿತ ಗತಿಯಲ್ಲಿ ಸಾಗುತ್ತಿದ್ದು ಆದಷ್ಟು ಶೀಘ್ರದಲ್ಲಿ ತಾಲೂಕಿಗೆ ನೀರು ಸಿಗಲಿದೆ ತಾಲೂಕನ್ನು ಪ್ರಾಮಾಣಿಕವಾಗಿ ಅಭಿವೃದ್ಧಿಪಡಿಸುವ ಕೆಲಸ ಮಾಡುವೆ ಎಂದು ಹೇಳಿದರು ಕರಡೇಹಳ್ಳಿ ಗ್ರಾಮದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕದ ಭೂಮಿ ಪೂಜೆ ಹಾಗೂ ರಾಂಪುರ ಗ್ರಾಮದಲ್ಲಿ ಬಸ್ ನಿಲ್ದಾಣ ಅಭಿವೃದ್ಧಿ ಮತ್ತು 11.50 ಕೋಟಿ ರೂಪಾಯಿ ವೆಚ್ಚದಲ್ಲಿ ಎಸ್ಸಿಪಿ ಟಿಎಸ್ಪಿ ಯೋಜನೆ ಅಡಿಯಲ್ಲಿ ವಿವಿಧ ಕಾಮಗಾರಿಗಳ ಭೂಮಿ ಪೂಜೆ ಈ ಸಂದರ್ಭದಲ್ಲಿ ರಾಂಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಪರಮೇಶ್ವರಪ್ಪ ಉಪಾಧ್ಯಕ್ಷರಾದ ನಾಗ್ವೇಣಿ ಬಿಜೆಪಿ ಮಂಡಲದ ಅಧ್ಯಕ್ಷರಾದ ಡಾಕ್ಟರ್ ಪಿಎಂ ಮಂಜುನಾಥ್ ಬಿಜೆಪಿ ಮುಖಂಡರಾದ ಜೈಪಾಲಯ್ಯ ಪಾಪೇಶ್ ಎನ್ವೈ ಚೇತನ್ ಪ್ರಭಾಕರ್ ತಾಲೂಕಾ ಪಂಚಾಯಿತಿ ಇಒ ಜಾನಕಿರಾಮ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ರಾಂಪುರ ಭಾಗದಲ್ಲಿ ಸುಮಾರಾಗಿ 51 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇವತ್ತು ಕಾಮಗಾರಿಗಳನ್ನು ಪ್ರಾರಂಭೋತ್ಸವ ಭೂಮಿ ಪೂಜೆಯನ್ನು ನೆರವೇರಿಸ್ತಾ ಇದ್ದೀನಿ ಇವತ್ತು ರಾಂಪುರ ಭಾಗದಲ್ಲಿ ಕೂಡ ಹತ್ತತ್ರ 11 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇವತ್ತು ಕಾಮಗಾರಿಯನ್ನು ಭೂಮಿ ಪೂಜೆಯನ್ನು ಕೂಡ ನೆರವೇರಿಸಿದ್ದೇನೆ ಯಾಕಂದ್ರೆ ಎಸ್ಸಿಪಿ ಗ್ರಾಂಟ್ ಅಲ್ಲಿ ಎಸ್ಸಿಪಿ ಮತ್ತು ಎಸ್ಸಿಪಿ ಗ್ರಾಂಟ್ ಅಲ್ಲಿ ಅನೇಕ ವರ್ಷಗಳಿಂದ ಈ ಬಸ್ ಸ್ಟ್ಯಾಂಡ್ ಅಲ್ಲಿ ಸೇರಿಕೊಂಡು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಜನರು ಎಲ್ಲೆಲ್ಲಿ ವಾಸಿಸ್ತಾ ಇದಾರೋ ಅವ್ರಿಗೆಲ್ಲ ಕೂಡ ರಸ್ತೆಗಳು ಹಾಕೊಡಬೇಕು ಜೊತೆಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ಕೂಡ ಕಾಂಕ್ರೀಟ್ ಕಟ್ಟಡ ಮಾಡಬೇಕು ಕಾಂಕ್ರೀಟೀಕರಣ ಮಾಡಬೇಕು ಅಂತೇಳಿ ಅನೇಕ ದಿನಗಳ ಬೇಡಿಕೆ ಆಗಿತ್ತು ಇವತ್ತು ದೇವರ ಆಶೀರ್ವಾದದಿಂದ ನಿಮ್ಮೆಲ್ಲರ ಆಶೀರ್ವಾದದಿಂದ ಭೂಮಿ ಪೂಜೆಯನ್ನು ನೆರವೇರಿಸಿದ್ನಿ ಯಾರ ಅಧಿಕಾರಿಗಳಿದ್ರು ಯಾರು ಗುತ್ತಿಗೆದಾರಿದ್ರೋ ಆದಷ್ಟು ಶೀಘ್ರದಲ್ಲೇ ಜನರಿಗೆ ಇದನ್ನು ಸಮರ್ಪಣೆಯನ್ನು ಮಾಡುವಂತ ಕೆಲಸ ತಾವೆಲ್ಲರೂ ಕೂಡ ಮಾಡಬೇಕಾಗಿದೆ ಸೋಮವಾರದಿಂದ ಪ್ರಾರಂಭ ಮಾಡ್ತಾರಂತೆ ಸೋಮವಾರದಿಂದ ಪ್ರಾರಂಭ ಆಗಿ ಆದಷ್ಟು ಶೀಘ್ರದಲ್ಲೇ ಈ ಕಾಮಗಾರಿಯನ್ನು ಮುಗಿಸುವಂತ ಕೆಲಸ ತಾವು ಮಾಡಬೇಕಾಗಿದೆ ಯಾಕಂದ್ರೆ ಈ ಭಾಗದಲ್ಲಿ ಇದ್ದಂತ ಜನರು ಬಹಳಷ್ಟು ಒಳ್ಳೆ ಮನುಷ್ಯರು ಯಾಕಂದ್ರೆ ಬಹಳಷ್ಟು ವರ್ಷಗಳಿಂದ ಬಹಳಷ್ಟು ನಮ್ಮ ಕರ್ನಾಟಕದ ಭೂಪಟದಲ್ಲಿ ನಾವು ನೋಡಿದ್ರೆಗಿನ ಮೊಣಕಾಲ್ಮೂರು ಕ್ಷೇತ್ರ ಅಂದ ತಕ್ಷಣ ಬಹಳಷ್ಟು ಹಿಂದುಳಿದಂತ ಅಣೆಕಟ್ಟನ್ನು ಒತ್ಕೊಂಡಿರುವಂತ ಈ ಮೊಣಕಾಲ್ಮೂರು ಕ್ಷೇತ್ರ ನಾನೊಂದು ಪ್ರಾಮಾಣಿಕವಾದಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ನಮ್ಮ ಕರ್ನಾಟಕದ ಭೂಪಟದಲ್ಲಿ ಇವತ್ತು ಮೊಣಕಾಲ್ಮೂರು ಕ್ಷೇತ್ರ ಅದು ಮುಂದುವರೆದಂತ ಅಣೆಕಟ್ಟದಲ್ಲಿ ಸೇರಬೇಕು ಅನ್ನಂತ ಪ್ರಾಮಾಣಿಕವಾದಂತ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಯಾಕಂದ್ರೆ ಇವತ್ತು ಶ್ರೀರಾಮನಂತ ವ್ಯಕ್ತಿ ನಿಮ್ಮ ಆಶೀರ್ವಾದದಿಂದ ರಾಮನಂತ ವ್ಯಕ್ತಿನ ತಾವು ಆಯ್ಕೆಯನ್ನು ಅವತ್ತು ಮಾಡಿಕೊಂಡ್ರಿ ಅವತ್ತು ರಾಮನವ್ರನ್ನ ಎಂತ ಪರಿಸ್ಥಿತಿಯಲ್ಲಿ ಕೂಡ ಬಿಟ್ಕೊಡ್ಲಿಲ್ಲ ತಾವೆಲ್ಲರೂ ಕೂಡ ಸೇರಿ ರಾಮನವ್ರನ್ನ ಆಯ್ಕೆ ಮಾಡಂತ ಸಂದರ್ಭದಲ್ಲಿ ಕೂಡ ತಾವೆಲ್ಲರೂ ಹೇಳಿದಂತ ಮಾತನ್ನು ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರಬೇಕು ಅಧಿಕಾರಕ್ಕೆ ಬಂದ ನಂತರ ನಮ್ಮ ರಾಮನವ್ರನಂತ ವ್ಯಕ್ತಿ ಈ ಭಾಗದಿಂದ ಗೆದ್ದಂತ ವ್ಯಕ್ತಿ ಒಬ್ಬ ಮಂತ್ರಿ ಆಗಬೇಕು ಅಂತೇಳಿ ತಮ್ಮೆಲ್ಲರಿಗೂ ಅಪೇಕ್ಷೆ ಆಗಿತ್ತು ಅವತ್ತಿನ ಸಂದರ್ಭದಲ್ಲಿ ಮಂತ್ರಿ ಆಗೋದ್ರ ಜೊತೆ ಅವ್ರಿಗೆ ಉನ್ನತವಾದಂತ ಸ್ಥಾನವನ್ನು ಸಿಗಬೇಕು ನಮ್ಮ ಸ್ವಾರ್ಥ ಏನಂದ್ರೆ ನಮ್ಮ ಭಾಗ ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರ ಅಭಿವೃದ್ಧಿ ಆಗಬೇಕನ್ನಂತ ತಮ್ಮೆಲ್ಲರೂ ಕೂಡ ಕಲ್ಪನೆ ಆಗಿತ್ತು ಸುಮಾರು ಹತ್ತತ್ರ ನನಗೆ ಗೊತ್ತಿರುವಂತ ಪ್ರಕಾರ ಸುಮಾರು ಹತ್ತತ್ರ 500 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ರಾಂಪುರ ಮೊಳಕಾಲ್ಮೂರು ಮತ್ತು ತಳುಕು ಮತ್ತು ನಾಯಕರಿ ವಿಭಾಗದಲ್ಲಿ ಸುಮಾರು 500 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇವತ್ತು ಕಾಮಗಾರಿಗಳನ್ನು ನಾನು ಪ್ರಾರಂಭೋತ್ಸವ ಮಾಡಿದ್ದೀನಿ ಆಲ್ರೆಡಿ ಕೆಲವೊಂದು ಕಾಮಗಾರಿಗಳು ಮುಗಿದಿದೆ ಇನ್ನೊಂದು ಕೆಲವೊಂದು ಕಾಮಗಾರಿಗಳು ನಡೀತಾ ಇದಾವ ಯಾಕಂದ್ರೆ ಈ ಭಾಗದಲ್ಲಿ ಇದ್ದಂತ ಶಾಸಕರು ಯಾರಾದರೂ ಕೂಡ ಈ ರೀತಿ ಹಣವನ್ನು ತರಬಹುದು ಕೆಲಸಗಳು ಮಾಡಬಹುದು ಅಂತ ದೊಡ್ಡ